ಎಸ್, ಐ ನೋ ಹಾವೇರಿ ಜಿಲ್ಲೆಯಲ್ಲಿ ಕೆ ಜೆ ಪಿ ಪಕ್ಷದ ಕಚೇರಿಯಲ್ಲಿ ಕೆ ಜೆ ಪಿಯ ರಾಜ್ಯಾಧ್ಯಕ್ಷ ಪದ್ಮನಾಭ ಪ್ರಸನ್ನ ಕುಮಾರ್ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸತೀಶ ಮಾಳಧ್ಕರ್ ಅವರು ಪತ್ರಿಕಾಗೋಷ್ಠಿಯಲ್ಲೇ ಉಪಸ್ಥಿತಿದ್ದರು. ಇನ್ನು ಮುಂಬರುವ ಅಭಿವೃದ್ಧಿ ಬಗ್ಗೆ ಮತ್ತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಮಾಡುವ ರಾಜಕಾರಣದ ಬಗ್ಗೆ ಒಂದಷ್ಟು ಮಾತುಗಳನ್ನು ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಎಂದು ನೋಡ್ಕೊಂಡು ಬರೋಣ, ಬನ್ನಿ. ಅಷ್ಟೇ ಆಗಿದ್ದು ಏನು ಬೇರೆ, ಒಂದು ಕೇಂದ್ರದಿಂದ ನರೇಂದ್ರ ಮೋದಿಯವರು ಪ್ರವಾಹ ಪರಿಸ್ಥಿತಿ ಬಂದು ಫುಲ್ಲು ಆ ಭಾಗದ ಜನ, ಈ ಭಾಗದ ಜನ ಎಲ್ಲ ಸತ್ಯನಾಶ ಆಗಿದ್ದಾರೆ. ಏನು ಉಳಿದಿಲ್ಲ, ಅವರ ಮನೆ ಇಲ್ಲ, ಸಾಮಾನು ಸರಂಜಾಮಿಲ್ಲ. ಮುಂದೆ ಅವ್ರಿಗೆ ಖೇತಿ ಮಾಡಲಿಕ್ಕೆ ಕೂಡ, ವ್ಯವಸಾಯ ಮಾಡಲಿಕ್ಕೆ ಕೂಡ ಅವ್ರಿಗೆ ಭೂಮಿನೂ ಕೂಡ ಇಲ್ಲೆಲ್ಲ ಮಣ್ಣಿನ ನೀರು ಹೊರಕೊಂಡು ಹೋಗ್ಬಿಟ್ಟಿದೆ. ಮತ್ತು ಅವ್ರಿಗೆ ಎಲ್ಲೆಲ್ಲೋ ಒಂದೊಂದು ಕಡೆ 10,000 ಕೊಡ್ತಿದ್ದಾರೆ, 5,000 ಕೊಡ್ತಿದ್ದಾರೆ. ಅದರಲ್ಲೂ ಕೂಡ ಮುಂದಿಲ್ಲ, ಅದರಲ್ಲೂ ಕೂಡ ಭ್ರಷ್ಟಾಚಾರ. ಇದನ್ನು ನಾವು ಖಂಡಿಸ್ತೇವೆ. ಅಶಿಕ್ಷಣವಾಗಿ ಭಾರತದ ಸರ್ಕಾರ ಪ್ರಕೃತಿ ವಿಕೋಪ ನಿಧಿಯಿಂದ 2,00,000 ಕೋಟಿಯನ್ನು ಕರ್ನಾಟಕ ರಾಜ್ಯಕ್ಕೆ ಅನೌನ್ಸ್ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ.